ಸ್ನೇಹಿತರೆ ಕಾಫಿ ಟೈಮ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಎಷ್ಟು ಜನ ಸೆಲೆಬ್ರೇಟ್ ಮಾಡ್ಕೊಂತೀರಾ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಇದು ಪ್ರತಿ ವರ್ಷ ಸ್ವಲ್ಪ ಸ್ಪೆಷಲ್ ಯಾಕಂದ್ರೆ ಚಳಿಗಾಲದಲ್ಲಿ ಅಮ್ಮನ ಜೊತೆ ನಾನು ಯಾವಾಗಲೂ ಖುಷಿಯಿಂದ ಆಚರಿಸ್ತಾ ಇದ್ದಂತ ಹಬ್ಬ ಸೋ ಅಮ್ಮನ ಜೊತೆ ಇವಾಗ ಇಲ್ಲ ಅಂದ್ರೂ ನನಗೆ ಅಮ್ಮನ ನೆನಪುತರುವಂತ ಹಬ್ಬ ಅದರಿಂದ ನನಗೆ ತುಳಸಿ ಹಬ್ಬ ತುಂಬಾನೇ ವಿಶೇಷ ಅದರಲ್ಲೂ ತುಳಸಿ ಮನೆಯಲ್ಲಿ ಇಲ್ಲಿ ಬೆಳೆಸೋದು ಸ್ವಲ್ಪ ಕಷ್ಟ ಇರೋದ್ರಿಂದ ಪ್ರತಿ ವರ್ಷ ಸಮ್ಮರ್ ಅಲ್ಲಿ ನಾನು ತುಳಸಿನ ಬೆಳೆಸ್ತಾ ಈ ಹಬ್ಬಕ್ಕೋಸ್ಕರ ಕಾಯ್ತೀನಿ ಯಾಕಂದ್ರೆ ವಿಂಟರ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ವಿಂಟರ್ ಬಂತು ಅಂದ್ರೇನೆ ತುಳಸಿ ಗಿಡ ಸ್ವಲ್ಪ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನನಗೆ ಇಷ್ಟನೋ ಆಗಲ್ಲ ನನಗೆ ತುಳಸಿ ಗಿಡ ಮನೆಯಲ್ಲಿ ಇರೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಹಬ್ಬಕ್ಕೆ ತುಂಬಾನೇ ವೇಟ್ ಮಾಡ್ತೀನಿ ನಮ್ಮನೆ ತುಳಸಿ ಹಬ್ಬಕ್ಕೆ ನಾನು ಇವತ್ತು ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ನೀವೆಲ್ಲರೂ ಬಂದು ತುಳಸಿ ಮಾತೆಯ ಆಶೀರ್ವಾದನ ಪಡೆಯಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಸಣ್ಣದಾದ ಒಂದು ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನಗೆ ತುಂಬಾ ಜನ ಫೇಸ್‌ಬುಕ್ ಅಲ್ಲಿ ಇರಬಹುದು ಇಲ್ಲ ಅಂದ್ರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಇರಬಹುದು ಮೆಸೇಜ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ವಿಷಯಗಳನ್ನು ನನಗೆ ತಿಳಿಸ್ಕೊಡ್ತಾ ಇದ್ದೀರಾ ಅದೇ ತರ ಹಾಗೆ ನೀವು ತಿಳಿಸ್ಕೊಡ್ತಾ ಇರಿ ಮತ್ತೆ ಇನ್ನೊಂದು ನನ್ನೊಂದು ಸಣ್ಣದಾದಂತ ಒಂದು ರಿಕ್ವೆಸ್ಟ್ ಇದೆ ಏನಂತೀರಾ ನೀವು ಈ ರೀತಿ ಇನ್‌ಸ್ಟಾಗ್ರಾಮ್ ಮತ್ತೆ ಫೇಸ್‌ಬುಕ್ ಅಲ್ಲಿ ಮೆಸೇಜ್ ಮಾಡೋದು ನನಗೆ ಇಷ್ಟ ಆಗುತ್ತೆ ಆದ್ರೆ ನನ್ನ ಯೂಟ್ಯೂಬ್ ವಿಡಿಯೋ ಏನಿದೆ ಅಲ್ಲಿ ಸ್ವಲ್ಪ ಕಮೆಂಟ್ಸ್ ಸ್ವಲ್ಪ ಇಂಟರಾಕ್ಷನ್ ಇದ್ರೆ ನನ್ನ ವಿಡಿಯೋಸ್ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಸೋ ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಈ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದೀನಿ ಹಬ್ಬದ ದಿವಸ ನನ್ನ ಈ ಸಣ್ಣದಾದ ರಿಕ್ವೆಸ್ಟ್ ನ ನೀವು ಒಪ್ಪಿಕೊಂಡು ನನಗೋಸ್ಕರ ನನ್ನ ವಿಡಿಯೋಸ್ ಮೇಲೆ ಕಮೆಂಟ್ ಮಾಡಿ ಆ ಯೂಟ್ಯೂಬ್ ವಿಡಿಯೋಗೇನೆ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಾಕಷ್ಟುಕ್ಕೆ ರೀಚ್ ಆಗೋ ತರ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ಹಿಂದಿನ ವಿಡಿಯೋ ಬಂದ್ಬಿಟ್ಟು ಜ್ಯೂಕ್ ಬಾಕ್ಸ್ ಪೋಸ್ಟ್ ಮಾಡಿದ್ದೆ ನಿಮಗೆ ಗೊತ್ತಿರೋ ಹಾಗೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನನಗೆ ತುಂಬಾನೇ ಇಷ್ಟ ಆಯಿತು ನಿಮ್ಮ ಜೊತೆನೂ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನು ಪೋಸ್ಟ್ ಮಾಡಿದೆ ಮುಂದಿನ ವಾರಗಳಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಈಗೇನು ಕ್ರಿಸ್ಮಸ್ ವೆಕೇಷನ್ ಬೇರೆ ಬರ್ತಾ ಇದೆ ಸೊ ಕ್ರಿಸ್ಮಸ್ ರಿಲೇಟೆಡು ಸ್ನೋ ಫಾಲ್ ರಿಲೇಟೆಡು ಏನು ಎಲ್ಲ ಇಲ್ಲಿ ಮಾಡ್ತಾರೆ ಕ್ರಿಸ್ಮಸ್ ಟೈಮಲ್ಲಿ ಅಂತ ಹೇಳಿಬಿಟ್ಟು ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ನಾನು ಹೋದ ವರ್ಷನೂ ಕೆಲವೊಂದು ಕ್ರಿಸ್ಮಸ್ ಲೈಟಿಂಗ್ಸ್ ವಿಡಿಯೋನ ಶೇರ್ ಮಾಡಿದೆ ಅದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಅಪ್ಡೇಟ್ ಮಾಡ್ತೀನಿ ಚೆಕ್ ಮಾಡಿ ಇನ್ನೂ ನೋಡಿಲ್ಲ ಅಂದರೆ ಸರಿ ಮತ್ತೆ ಬೇರೆ ಬೇರೆ ಎಲ್ಲ ತರ ವಿಷಯನೂ ನಾವು ಮಾತಾಡ್ತಾ ಇದ್ದೀವಿ ತುಳಸಿ ಹಬ್ಬ ನಾವು ಹೇಗೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದನ್ನ ಮರ್ತೇ ಹೋದೆ ಅಂತ ನನಗೆ ಅನಿಸ್ತಾ ಇದೆ ಮರೆಯೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಬೇಗ ಹಂಚ್ಕೊತೀನಿ ನಾವು ಆ ವಿಡಿಯೋ ಎಂಟರ್ ಆಗೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋದಲ್ಲಿ ನೋಡೋ ಅಂತ ಎಲ್ಲ ಡೆಕೋರೇಷನ್ನು ನಾನೇ ಮನೆಯಲ್ಲಿ ಸ್ವತಃ ಮಾಡಿರೋ ಅಂತ ಎಲ್ಲ DIY ಸೊ ನಿಮ್ಗೆ ಹೇಗೆ ಅನಿಸ್ತತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸರಿ ಮತ್ತೆ ಕ್ವಿಕ್ ಆಗಿ ಹೋಗಿ ಮನೆಯಲ್ಲಿ ಪೂಜೆನ ನೋಡ್ಕೊಂಡ್ ಬಂದ್ಬಿಡೋಣಂತೆ ಬನ್ನಿ ಮತ್ತೆ ತುಳಸಿ ಹಬ್ಬಕ್ಕೆ ಸಾಧಾರಣವಾಗಿ ಬೆಟ್ಟದ ನೆಲ್ಲಿಕಾಯಿಯ ಗಿಡದ ರೆಂಬೆ ಏನಿದೆ ಆ ನೆಲ್ಲಿಕಾಯಿನ ಸಮೇತ ತುಳಸಿ ಗಿಡದ ಜೊತೆ ಇಟ್ಟು ಪೂಜೆ ಮಾಡೋ ವಾಡಿಕೆ ಇದೆ ಆದರೆ ಇಲ್ಲಿ ಕೆನಡಾದಲ್ಲಿ ರೆಂಬೆಗಳು ಸಿಗೋದಿಲ್ಲ ಈ ಬೆಟ್ಟದ ನೆಲ್ಲಿಕಾಯಿ ಸಹ ಹೋದ ವರ್ಷ ಪ್ಯಾಂಡಮಿಕ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಸಾಕಷ್ಟು ಗ್ರಾಸರಿ ಸ್ಟೋರ್ ಸ್ಟಾರ್ಟ್ ಆಗಿದ್ದರಿಂದನೇ ನಮಗೆ ಸಿಗ್ತಾ ಇದೆ ಅದಕ್ಕೆ ಮುಂಚೆ ಬೆಟ್ಟದ ನೆಲ್ಲಿಕಾಯಿ ಸಹ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಈ ವರ್ಷ ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದು ನೆಲ್ಲಿಕಾಯಿನ ಆರತಿಯನ್ನು ಮಾಡಿದ್ದೀನಿ ಆದರೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ತುಳಸಿ ಗಿಡ ಮಾತ್ರ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಓಂ ಆರಾಧ್ಯ ನಮಃ ಓಂ
ಪಾದಪ್ರದಾಯೈ ನಮಃ ಓಂ ಧನವತ್ಯೈ ನಮಃ ಓಂ ಶೌಚ್ಯೈ ಮಾನಸಾಯೈ ನಮಃ ಓಂ ಶುಚಿನ್ಯೈ ನಮಃ ಓಂ ಶನ್ಯೈ ನಮಃ ಓಂ ವಿಭೂತ್ಯೈ ನಮಃ ಓಂ ಆಕೃತ್ಯೈ ನಮಃ ಓಂ ಆಹಿ ಈಗ ನಾವು ನೆಲ್ಲಿಕಾಯಿ ದೀಪದ ಆರತಿನ ಮಾಡೋಣಂತೆ. ಆರತಿ ತಟ್ಟೆನ ನಾನು ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ದೀಪನ ಹಚ್ಚಿ ತುಳಸಿ ಮಾತೆಗೆ ನಾವು ಆರತಿನ ಬೆಳಗೋಣಂತೆ. ಹಬ್ಬಕ್ಕೆ ಮನೆಯೆಲ್ಲ ದೀಪ ಬೆಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಒಂದು ಕಾರ್ನರ್ಗೆ ನಾನು ಈ ರೀತಿ ಅಲಂಕಾರ ಮಾಡಿಬಿಟ್ಟು ದೀಪನ ಬೆಳಗ್ತಾ ಇದ್ದೀನಿ. ಸಾಧಾರಣವಾಗಿ ನಾವೆಲ್ಲ ಎಣ್ಣೆ ಮತ್ತು ಬತ್ತಿ ಹಚ್ಚಿ ದೀಪ ಹಚ್ತೀವಿ, ಬಟ್ ಇಲ್ಲೆಲ್ಲ ಅಷ್ಟು ಸೇಫ್ ಇರೋದಿಲ್ಲ. ಅದರ ಹೊಗೆಯೆಲ್ಲ ಜಾಸ್ತಿ ಬಂತು ಅಂದರೆ ಸ್ಪ್ರಿಂಕ್ಲರ್ಸ್ ಆನ್ ಆಗಿಬಿಡತ್ತೆ. ಹಾಗಾಗಿ ಈ ರೀತಿ ಕ್ಯಾಂಡಲ್ಸ್ನೇ ಉಪಯೋಗಿಸ್ತೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಎಲ್ಲ ಡೆಕೊರೇಟಿವ್ ಐಟಮ್ಸ್ ಏನಿದೆ, ಇದೆಲ್ಲ ಅದನ್ನು ನನ್ನ ಹಬ್ಬಕ್ಕೆ ಅಂತಲೇ ಮಾಡಿರೋವಂಥದ್ದು. ನೀವು ಈ ಇಲ್ಲಿ ಕಾಣಿಸ್ತಾ ಇರೋ ಅಂಥ ಈ ವಾಲ್ ಡೆಕೋರ್ ಏನಿದೆ, ಈ ಡಿ ಐ ವೈ ವಿಡಿಯೋನ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ನ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಬೇಗ ಚೆಕ್ಔಟ್ ಮಾಡಿ. ಆ ಡಿ ಐ ವೈ ವಿಡಿಯೋ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಥರ ನಾನು ಗೋಡೆ ಡೆಕೊರೇಷನ್ಗೂ ಯೂಸ್ ಮಾಡಿದ್ದೀನಿ, ಮತ್ತು ಇಲ್ಲಿ ನೋಡಿ ಕ್ಯಾಂಡಲ್ ಹೋಲ್ಡರ್ ಥರನೂ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಬೇರೆ ಬೇರೆ ಥರ ಯೂಸ್ ಮಾಡ್ಕೋಬೋದು, ಬರೀ ವಾಲ್ ಡೆಕೊರೇಷನ್ ಅಂತಲೇ ಅಲ್ಲ. ಹಾಗಾಗಿ ನಾನು ಇಲ್ಲಿ ಈ ರೀತಿ ವಿಧ ವಿಧವಾಗಿ ಅದನ್ನು ಬಳಸ್ಕೊಂಡಿದ್ದೀನಿ. ಗೋಡೆ ಆದ್ದರಿಂದ ನಾನು ಇಲ್ಲಿ ಫ್ಲೇಮ್ಲೆಸ್ ಬ್ಯಾಟ್ರಿ ಆಪ್ರೇಟೆಡ್ ಕ್ಯಾಂಡಲ್ಸ್ ಏನು ಬರುತ್ತೆ ಅದನ್ನು ಬಳಸಿದ್ದೀನಿ. ಈ ಕ್ಯಾಂಡಲ್ ಡೆಕೋರ್ ಏನಿದೆ ಇದನ್ನು ನಿಮಗೆ ಬೇಕಾದಾಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ಮಲ್ಟೈ ಪರ್ಪಸ್ ಆಗಿರೋದ್ರಿಂದ ನಮಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮತ್ತೆ ಮಾಡಬೇಕು ಅಂತ ಇರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗನ್ನಿಸ್ತು ನಿಮಗೆ? ನಮ್ಮನೇಲಿ ನಾವು ಈ ವರ್ಷ ತುಂಬಾ ಖುಷಿಯಿಂದ ಹಬ್ಬನ ಆಚರಿಸ್ಕೊಂಡಿದ್ದೀವಿ. ನಮ್ಮನೆ ಈ ವರ್ಷದ ತುಳಸಿ ಹಬ್ಬದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಪೂಜೆಗಿದ್ದು ನನಗೆ ತುಂಬಾ ಖುಷಿ ಆಯಿತು. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.